ಪಿಡಿಒ ಭ್ರಷ್ಟಾಚಾರಕ್ಕೆ ಬೇಸತ್ತು ತನ್ನ ಎತ್ತುಗಳನ್ನು ನೀಡಲು ರೈತ ಮುಂದಾಗಿದ್ದಾನೆ. ನರೇಗಾ ಯೋಜನೆಯಡಿ ಕೈಗೊಂಡಂತ ಕಾಮಗಾರಿಯ ಬಿಲ್ ಪಾವತಿಗೆ ಲಂಚ ಕೇಳಿದ ಆ ಅಧಿಕಾರಿ. ನೋಡಿ, ಈ ಹಿಂದೆಯೂ ಕೂಡ ಹಾವೇರಿಯಲ್ಲಿ ಇದೇ ರೀತಿಯಾದಂಥ ಘಟನೆ ಆಗಿತ್ತು. ಈಗ ಮತ್ತೊಂದು ಘಟನೆ. ರೈತನ ಬಳಿ ಲಂಚಕ್ಕೆ ಗ್ರಾಮ ಪಂಚಾಯತ್ ಅಧಿಕಾರಿ ಬೇಡಿಕೆ ಆರೋಪ ಇದೆ. ಅಧಿಕಾರಿಗಳ ಲಂಚಕ್ಕೆ ಬೇಸತ್ತು ರೈತ ಪ್ರಶಾಂತ ಬಿರಾದಾರ್ ತನ್ನ ಎರಡು ಎತ್ತುಗಳ ಅಥವಾ ತನ್ನ ಎರಡು ಎತ್ತುಗಳನ್ನು ಕೊಡೋದಕ್ಕೆ ಮುಂದಾಗಿದ್ರು. ತಾಲೂಕು ಪಂಚಾಯಿತಿ ಕಚೇರಿಗೆ ಆಗಮಿಸಿದ್ರು ರೈತ ಪ್ರಶಾಂತ ಬಿರಾದಾರ್. ಬೆಲ್ ಪಾವತಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅಂತ ರೈತನಿಗೆ ಭರವಸೆಯನ್ನ ಕೊಟ್ಟಿದ್ರು. ತಾಲೂಕು ಪಂಚಾಯಿತಿ ಎಡಿ ಸಂತೋಷ್ ಚವ್ಹಾಣ್ ಅವರು ರೈತನಿಗೆ ಭರವಸೆಯನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತಮ್ಮ ಎತ್ತುಗಳ ಸಹಿತ ಮನೆಗೆ ವಾಪಸ್ ತೆರಳಿದ್ದಾರೆ ಅನ್ನದಾತ. ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದಿರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಈ ಪಿಡಿಒ ಭ್ರಷ್ಟಾಚಾರಕ್ಕೆ ಬೇಸತ್ತು ಬಿಟ್ಟಿದ್ದಾರೆ ಪಾಪ ರೈತರು. ನೋಡಿ, ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ, ತನ್ನ ಎರಡು ಎತ್ತುಗಳನ್ನ ತಂದಿದ್ದಾರೆ. ಎರಡು ಎತ್ತುಗಳ ಲಂಚದ ರೂಪದಲ್ಲಿ ನೀಡಲು ಬಂದಿದ್ದಾರೆ ರೈತರು. ಆ ಸಂದರ್ಭದಲ್ಲಿ ನಿಮ್ಮ ಕಷ್ಟಕ್ಕೆ ಅಥವಾ ನಿಮ್ಮ ಮನವಿಗೆ ನಾವು ಸ್ಪಂದಿಸುತ್ತೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ತಾಲೂಕು ಪಂಚಾಯಿತಿ ಎಡಿ ಸಂತೋಷ್ ಚವ್ಹಾಣ್ ಅವರು ರೈತನಿಗೆ ಭರವಸೆಯನ್ನು ಕೊಟ್ಟು ಅವರನ್ನು ವಾಪಸ್ ಕಳುಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಹೊಲದಲ್ಲಿ ಫಿಶಿಂಗ್ ಮಾಡಿರ್ತಾರೆ ಅಂತ ಹೇಳಿ ತಿಳಿಸಿರ್ತಾರೆ. ಆ ಕೆಲಸ ಇವರಿಗೆ ಪೇಮೆಂಟ್ ಆಗಿರೋದಿಲ್ಲ. ನಮ್ಮ ಗಮನಿಗೆ ಇವತ್ತು ಬಂದಿರ್ತದೆ. ಅವ್ರು ಒಂದು ವಿನೀತ ರೀತಿಯಲ್ಲಿ ಬಟ್ಟೆ ಬಟ್ಟೆ ನಮ್ಮ ಜನಗಳು ಎತ್ತುವಂಥ ಜೊತೆಯಲ್ಲಿ ಬಂದಿದ್ದಾರೆ. ನಮಗೆ ನೋವಾಗ್ತಾ ಇದೆ, ಯಾಕಂದರೆ ಅಲ್ಲಿಂದ ಕಷ್ಟ ಕೊಟ್ಟು ಬಂದು ರೈತ ಇಲ್ಲಿಗೆ ಬಂದರು ನೋಡ್ಕೊತಂದ್ರೆ ನಾವು ಭಾಳ ನೋವಾಗ್ತಾ ಇದೆ. ನಾನೀಗ ಅವರಿಗೆ ಅಸೋಸಿಯೇಷನ್ ಕೊಟ್ಟಿದ್ದೀನಿ, ನಾನು ಮಧ್ಯಾಹ್ನ ಹೊತ್ತಿಗೆ ಅಲ್ಲಿ ಬಂದು ಅವ್ರ ಕೆಲಸ ನೋಡಿಕೊಂಡು ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಎಸ್, ನೋಡಿ ಪಾಪ ಆ ರೈತ ಎಷ್ಟು ಬೇಸತ್ತು ಹೋಗಿದ್ದಾರೆ. ನನ್ನ ಬಳಿ ಕೊಡೋದಕ್ಕೆ ಹಣ ಇಲ್ಲ ಸ್ವಾಮಿ, ನನ್ನ ಬಳಿ ಇರೋದು ಎತ್ತುಗಳು ಮಾತ್ರ, ನಾನು ನಂಬಿಕೊಂಡು ಬದುಕ್ತಾ ಇರುವಂಥ ಎತ್ತುಗಳು ಮಾತ್ರ, ಅವುಗಳನ್ನೇ ಲಂಚದ ರೂಪದಲ್ಲಿ ನೀವು ತೆಗೆದುಕೊಂಡ್ಬಿಡಿ, ನಮ್ಮ ಕೆಲಸವನ್ನು ಮಾಡಿಕೊಡಿ ದಯವಿಟ್ಟು ಅಂತ ಹೇಳಿ ಬಂದಿದ್ದಾರೆ ರೈತ. ಅದಾದ ನಂತರ ಮೇಬಿ ಅಲ್ಲಿನ ಅಧಿಕಾರಿಗಳಿಗೆ ನಾಚಿಕೆ ಆಗಿಬಿಟ್ಟಿದೆ, ಅಸಹ್ಯ ಆಗಿದೆ ಅವರಿಗೆ, ಮಾನ ಮರ್ಯಾದೆ ಇಲ್ಲದಂಥ ಭ್ರಷ್ಟ ಅಧಿಕಾರಿಗಳವರು. ಅದಾದ ನಂತರ ಅಲ್ಲಿನ ತಾಲೂಕು ಪಂಚಾಯಿತಿ ಎಡಿ ಸಂತೋಷ್ ಚವ್ಹಾಣ್ ಅವರು ಬಂದಿದ್ದಾರೆ, ಬಂದು ರೈತನಿಗೆ ಸಮಾಧಾನ ಮಾಡಿ ಭರವಸೆಯನ್ನು ಕೊಟ್ಟು ಕಳುಹಿಸಿದ್ದಾರೆ. ಬಿಲ್ ಪಾವತಿಗೆ ಅಗತ್ಯ ಕ್ರಮವನ್ನು ಕೈಗೊಳ್ತೀವಿ, ದಯವಿಟ್ಟು ಇಲ್ಲಿಂದ ಹೊರಡಿ ಅಂತ ಹೇಳಿ ಮನವಿ ಮಾಡಿಕೊಂಡು ಅಲ್ಲಿಂದ ಕಳಿಸಿದ್ದಾರೆ ರೈತರನ್ನು ಅನ್ನೋದು ಗೊತ್ತಾಗ್ತಾ ಇದೆ. 2019 ಫ್ರೀಡಂ ಆಪಲ್ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ? ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.